ವೀಕ್ಷಕರೇ, ರಾಜ್ಯದಲ್ಲಿ ಆನಗಲ್ ಮತ್ತು ಸಿಂದಗಿ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕಾವೇರಿದೆ. ನಾನೀಗ ಆನಗಲ್ ವಿಧಾನಸಭಾ ಕ್ಷೇತ್ರದ ವರ್ದಿ ಗ್ರಾಮದಲ್ಲಿ ಇದ್ದೀನಿ. ವರ್ಧಾ ನದಿಯ ತೀರದಲ್ಲಿರ್ತಕ್ಕಂಥ ಗ್ರಾಮ ಇದು. ಈ ವರ್ದಿ ಗ್ರಾಮದಲ್ಲಿ ಜನಸಂಖ್ಯೆ ತುಂಬ ಹೆಚ್ಚಾಗಿದೆ. ಮತ್ತು ಮತ್ತೊಂದು ವಿಚಾರ ಅಂತಂದರೆ, ಕಳೆದ 40 ವರ್ಷಗಳಿಂದ ಆನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮನೋಹರ್ ತಹಶೀಲ್ದಾರ್ ಮತ್ತು ಸಿ ಎಂ ಉದಾಸಿಯವರು ಶಾಸಕರಾಗಿದ್ದರು. 6 ಬಾರಿ ಸಿ ಎಂ ಉದಾಸಿಯವರು, 4 ಬಾರಿ ಮನೋಹರ್ ತಹಶೀಲ್ದಾರ್ ಅವರು ಶಾಸಕರಾಗಿದ್ದರು. ಇಬ್ಬರೂ ಸಹ ಸಚಿವರಾಗಿದ್ದರು. ಈ ಒಂದು ಚುನಾವಣೆ ವಿಶೇಷ ಅಂತಂದರೆ, ಅವರಿಬ್ಬರೂ ಸಹ ಕಂಟೆಸ್ಟ್ ಮಾಡ್ತಿಲ್ಲ. ಬಿಕಾಸ್ ಆಫ್ ಉದಾಸಿಯವರು ನಮ್ಮೊಟ್ಟಿಗಿಲ್ಲ, ಮನೋಹರ್ ತಹಶೀಲ್ದಾರ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಮಾನೆ ಅವರು, ಬಿಜೆಪಿಯಿಂದ ಶಿವರಾಜ್ ಸಜ್ಜನ್ ಅವರು, ಜೆಡಿಎಸ್ನಿಂದ ಶೇಖ್ ಅವರು, ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಸಹ ಕಂಟೆಸ್ಟ್ ಮಾಡಿದ್ದಾರೆ. ಪಕ್ಷೇತರರು ಸಹ ಅಖಾಡದಲ್ಲಿದ್ದಾರೆ. ಬಟ್ ಇಲ್ಲಿನ ಜನ ಈ ಒಂದು ಉಪಚುನಾವಣೆಯಲ್ಲಿ ಯಾರನ್ನ ನೋಡಿ, ಏನು ನೋಡಿ, ಯಾರಿಗೆ ಮತ ಹಾಕ್ತಾರೆ, ಯಾಕೆ ಮತ ಹಾಕ್ತಾರೆ, ಈ ಜನಸಾಮಾನ್ಯರ ಪ್ರಶ್ನೆ ಏನು? ಯಾಕೆಂತಂದರೆ, ವರ್ಷಕ್ಕೊಬ್ಬರು ಬದಲಾದರೆ ತಾಳಪ್ಪ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, 5 ವರ್ಷ ಇದ್ರು ಅಂತ ಹೇಳ್ಬೋದು. ಆದರೆ ಇಬ್ಬರೂ ಸೇರಿ 40 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು, ಉದಾಸಿಯವರು ಹಾಗೆ ಮನೋಹರ್ ತಹಶೀಲ್ದಾರ್ ಅವರು. ಆನೆಗಲ್ನ ಜನ ಅವರಿಬ್ಬರ ಬಗ್ಗೆ ಏನು ಹೇಳ್ತಾರೆ, ಈ ಒಂದು ಉಪಚುನಾವಣೆಯಲ್ಲಿ ಯಾರ ಪರವಾಗಿ ಮಾತಾಡ್ತಾರೆ, ಯಾರು ಇವ್ರನ್ನ ನಮ್ಮನ್ನು ಕಾಪಾಡ್ತಾರೆ, ಇವರು ಓಕೆ ಅಂತ ಹೇಳ್ತಾರೆ ಅನ್ನೋ ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದೀನಿ. ಇಲ್ಲಿಗ ಎಲ್ಲರೂ ಕೂಡ ಮಾತಾಡ್ತೀನಿ. ಮೊದಲನೇದಾಗಿ ಸರ್, ನಮಸ್ಕಾರ. ತನ್ನ ಹೆಸರು ಹಿರಣ್ಣ ಅಂತ ಹೇಳಿ ಸರ್. ಏನು ಮಾಡ್ತಿದ್ದೀರಿ? ನಮ್ಮದು ಗೊಬ್ಬರದ ಅಂಗಡಿ ಇದ್ರು ಸರ್. ಈಗ ಚುನಾವಣೆ ಬಂದೈತೆ ನಿಮ್ಮ ಕ್ಷೇತ್ರಕ್ಕೆ, ಉಪಚುನಾವಣೆ. ಸೊ ಈ ಒಂದು ಚುನಾವಣೆಯಲ್ಲಿ ನೀವು ಏನು ನೋಡಿ ಮತ ಹಾಕ್ತೀರಿ, ಯಾರಿಗೆ ಮತ ಹಾಕ್ತೀರಿ? ಏನಿಲ್ಲರಿ ಸರ್, ಪಕ್ಷಪಾತ ಏನಿಲ್ಲರಿ. ಕೆಲಸ ಮಾಡಿದ್ರೆ ಓಟ್ ಹಾಕಿದ್ರೆ, ಕೆಲಸ ಮಾಡಿದವ್ರಿಗೆ. ಯಾಕಂದ್ರೆ ಈಗ ಎಲ್ಲರೂ ಬರ್ತಾರೆ ಸರ್. ಈ ಕಂಟೆಸ್ಟ್ ಮಾಡಿರೋರು ಇಬ್ಬರು ಸಹ ಚುನಾವಣೆ ಗೆದ್ದಿರೋರಲ್ಲ ಅಲ್ಲ, ಅಂದರೆ ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟಾಗೆ. ಸೊ ಏನು ಸಮಾಚಾರ, ಯಾರು ನಿಮಗೆ ಭಾಳ ಪ್ರೀತಿ, ಯಾರು ಕಂಡ್ರೆ ಭಾಳ ಇಷ್ಟ? ಏನಿಲ್ಲ ಸರ್, ಯಾಕಂದರೆ ಈಗ 3 ವರ್ಷದಿಂದ ನಮ್ಮಲ್ಲಿ ನಿಮಗೂ ಗೊತ್ತಿದ್ದ ವಿಷಯ ಐತ್ರಿ, ಕೊರೋನಾ, ಮಳೆಗಾಲ ಜಾಸ್ತಿ ಆಗಿ ಹೊಳೆ ಬಂತು, ನೀರು ಬಂತು, ಅದೆಲ್ಲ ಭಾಳ ಹೊಳೆ ಆತ್ರಿ. ಅಂಥ ಟೈಮ್ನಾಗ ಸೋತರೂ ಕೂಡ ಹಿಂದಿನ ಇಲೆಕ್ಷನ್ ಒಳಗೆ ಅವರು ಶ್ರೀನಿವಾಸ್ ಮಾನೆ ಅನ್ನೋರು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಕೊರೋನಾ ಟೈಮ್ನಾಗ ರೀ, ಎಲೆಕ್ಷನ್ ಯಾವಾಗೈತೋ ಬಿಡುತ್ತೋ ಗೊತ್ತಿರಲಿಲ್ಲ ರೀ. ಆ ಟೈಮ್ನಾಗ ಬೀದಿ ಬದಿ ವ್ಯಾಪಾರಸ್ಥರಿಗೆ 800 ರೂಪಾಯಿ ರೀ. ಆ ಬಳಿಕ ಕೊರೋನಾದಿಂದ ಯಾರು ಸತ್ತಾರಲ್ಲ ರೀ, ಬಡವ್ರು ಅಂದಿಲ್ಲ, ಶ್ರೀಮಂತರು ಅಂದಿಲ್ಲ ರೀ, ಬಿಜೆಪಿ ಅಂದಿಲ್ಲ, ಕಾಂಗ್ರೆಸ್ ಅಂದಿಲ್ಲ ರೀ. ಪ್ರತಿಯೊಬ್ಬರಿಗೆ ಗೌರ್ಮೆಂಟ್ ಲಿಸ್ಟ್ ಏನು ಕೊಟ್ಟದ್ದು ಅವ್ರಿಗೆ 5,000 ರೂಪಾಯಿ ಕೊಟ್ಟಾರೆ. ಆ ಬಳಿಕ ಇವು ಟೆಂಪೋ ಡ್ರೈವರು, ಆಟೋ ಡ್ರೈವರು, ಫೋಟೋ ಛಾಯಾ ಗ್ರಾಹಕರು ಅವ್ರಿಗೆಲ್ಲರಿಗೂ ಕರ್ಕರ್ಸಿ ಭಿನ್ನ ಭೇದ ಮಾಡಿದ 2,000 ರೂಪಾಯಿ ಕೊಟ್ಟಾರೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ 2,000 ಕೊಟ್ಟಾರೆ. ಆ ಬಳಿಕ ಅದು ಹೋಲ್ರಿ, ಹಾನಗಲ್ ದವಾಖಾನೆ ಒಳಗೆ ಒಂದು ಆಕ್ಸಿಜನ್ ಸಿಲಿಂಡರ್ ಇರಲಿಲ್ಲ ರೀ. ಅಂಥ ಟೈಮ್ನೇ 3 ವೆಂಟಿಲೇಟರ್ ತಂದು ಕೊಟ್ಟು, ಒಂದು 25 ಟ್ರಾನ್ಸ್ಲೇಟರ್ ತಂದು ಕೊಟ್ಟು, ಆ ಟೈಮ್ನೇ ಅಲ್ಲೇ ಒಂದು ಟೆಂಟ್ ಹೊಡ್ಕೊಂಡು ಬಂದವ್ರಿಗೆ ಊಟ ಕೊಟ್ಟು, ಗುಳಿಗೆ ಎಣ್ಣೆ ಕೊಟ್ಟು, ಕೊರೋನಾದ ಟೈಮ್ನಾಗ ಆರೈಕೆ ಮಾಡ್ಯಾರ ಆ ಟೈಮ್ನಾಗ ಸರ್ ಅವರು. ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕಿದ್ರಿ. ಓಕೆ, ನಾನೀಗ ಈ ಕಡೆ ಬರ್ತೀನಿ. ಮತ್ತೆ ಯಾರು ದಯವಿಟ್ಟು ಮಾತಾಡಿ, ಆಡಿಯೋ ತೊಂದರೆ ಆಗುತ್ತೆ. ಈ ಕಡೆ ಬರ್ತೀನಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಗುರುಶಾಂತಪ್ಪ ಅಂತ ರೀ. ಗುರುಶಾಂತಪ್ಪನವರು ಈಗ ಬೈ ಎಲೆಕ್ಷನ್ ಬಂದೈತೆ ಕ್ಷೇತ್ರಕ್ಕೆ, ಎಲ್ಲ ಹಿಂದೆ ಹಂಗೇ ರೀ, ಎಲ್ಲ ಕಡೆನೂ ಬರ್ತೀನಿ ಹಂಗೇ ರೀ. ಗುರುಶಾಂತಪ್ಪನವರೇ, ನಿಮ್ಮ ಈ ಬಾರಿಯ ಮತ ಯಾರಿಗೆ, ಹಿಂದೆ ಯಾರಿಗೆ ಹಾಕಿರಿ ಮೊದಲು ಹೇಳಿ, ಈ ಬಾರಿ ಯಾರಿಗೆ ಹಾಕ್ತೀರಿ ಹೇಳಿ. ಸರ, ಹಿಂದೆ ಏನಾಗಿತ್ತು, ಅವರು ಅಧಿಕಾರ ಮಾಡಿದರು, ಅವರಿಬ್ಬರು ಆ ಒಂದು 5 ವರ್ಷ ಇವೊಂದು 5 ವರ್ಷ ಆಳಿ ಹೋದ್ರಿ. ನಮ್ಮನ್ನ ಕುರಿ ಥರ ಅಧಿಕಾರಕ್ಕೆ ಬಳಸ್ಕೊಂಡು ನಮ್ಮನ್ನ ಕುರಿ ಮಾಡೇ ಇಟ್ಟೋಗ್ಯಾರೀ ಅವರು. ಈಗ ಯಾರು ವ್ಯಕ್ತಿ ಒಳ್ಳೆಯವದಾನ ಅವಾಗ ನಾವು ಮತದಾನ ಮಾಡ್ದೇವೆ ರೀ. ಒಳ್ಳೆಯವ್ರು ಯಾರು? ಒಳ್ಳೆಯವರು ಶ್ರೀನಿವಾಸ್ ಮನೆ ರೀ. ಓಕೆ, ಎಸ್ ಎಸ್, ಓಕೆ. ಈಗ ಶ್ರೀನಿವಾಸ್ ಮಾನೆ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಅವ್ರು ಮಾತಾಡ್ತಾವ್ರಾಗ್ಲಿ. ಈಗ ನೀವು ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಇನ್ನು ಉಳ್ಕೊಂಡಿರೋದು 1.5-2 ವರ್ಷ ಏನು ಲೆಕ್ಕಾಚಾರ ಇದೆಯಲ್ಲ. ಈಗ ನಿಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಅದೇನು ಫ್ಯಾಕ್ಟರ್ ಕೆಲಸ ಮಾಡಲ್ವಾ ಇಲ್ಲಿ? ಅಲ್ರಿ, ಮುಖ್ಯಮಂತ್ರಿ ಆದರೆ ಅವ್ನು ನಮ್ಮ ರಾಜ್ಯಕ್ಕೆ ಏನು ಮಾಡ್ಬೇಕು, ಅದೇ ನಮ್ಮ ತಾಲೂಕಿಗೆ ಮಾಡಬೇಕು ರೀ. ನಾವು ಓಟ್ ಹಾಕಿಲ್ಲ, ಅವ್ನು ಆರ್ಸಿ ಬಂದಿಲ್ಲ ಅಂತೇಳಿ ನಮ್ಮ ತಾಲೂಕಿನ ಹಿಂದೆ ಹೇಳೋಕ್ಕಾಗಲ್ಲ. ಒಂದಿದ್ರೆ ನಾವು ರೈತರು, ನಾವು ಬಿಜೆಪಿ ಅಭಿಮಾನಿಗಳ, ಇವತ್ತು ಈಗ ಬಿಜೆಪಿ ಒಳಗೆ ಅದಾರ. ನಮ್ಗೆ ಕಷ್ಟ ಕಾಲದಾಗ ಯಾರು ಬಂದು ನಮ್ಗೆ ಹೆಲ್ಪ್ ಮಾಡ್ಯಾರ ಅವ್ರಿಗೆ ಹೆಸರು ಇದು ನಾವು ಹೆಲ್ಪ್ ಮಾಡ್ತೇವೆ ರೀ. ಒಂದೇದು 260 ರೂಪಾಯಿ ಗೊಬ್ಬರ ರೀ, 400 ರೂಪಾಯಿ ಒಂದು ಚೀಲ ತಂದು ಹಾಕೀವಿ ರೀ. ಯಾಕೆ ಕೃಷಿ ಸಚಿವ ನಮ್ಮ ಜಿಲ್ಲಾದವನೆ, ಮುಖ್ಯಮಂತ್ರಿ ನಮ್ಮ ಜಿಲ್ಲಾದವನೆ, ಒಂದು ಚೀಲ 260 ರೂಪಾಯಿ ಇವರೇ ಗೊಬ್ಬರ, 400 ರೂಪಾಯಿ ಒಂದು ಚೀಲ ತಂದು ಹಾಕಿವಿ ನಮ್ಮ ರೈತರ ಗತಿಯನ್ನು. ಈಗ ಬಿಜೆಪಿ ರೀ ನಾವು, ಈಗ ನಿಂತು ಹೇಳ್ದೆ ಈಗ ಬಿಜೆಪಿನ, ಆದ್ರೆ ವ್ಯಕ್ತಿ ನೋಡಿ ಓಟ್ ಹಾಕಿ. ಓಕೆ, ನೀವು 18 ವಿಧಾನಸಭೆಯಲ್ಲಿ ಯಾರು ಓಟ್ ಹಾಕಿದ್ರಿ? ಅದು ಹಿಂದಿಂದ ಹೇಳೋದಲ್ಲ, ಯಾರಿಗೆ ಹಾಕಿದ್ರಿ ಹೇಳೋದಲ್ಲ. ಅದು ನಾವೇ ಈಗ ಬಿಜೆಪಿನ ಅಂತ ಹೇಳ್ತೀನಿ, ಅವತ್ತು ಬಿಜೆಪಿಗೆ ಹಾಕಿವಿ, ಈಗ ಮುಂದಾದ್ರೆ ಬಿಜೆಪಿನ. ನಮ್ಮ ಈಗ ಬಡವ್ರಿಗೆ ಯಾರು ಹಾಸರಕ್ಕಾರ, ನಮ್ಮನ್ನ ಯಾರು ನೋಡ್ತಾರ? 260 ರೂಪಾಯಿಗೆ ಒಂದು ಚೀಲ ಯೂರಿಯಾ ಗೊಬ್ಬರ, ವಿಚಾರ ಮಾಡ್ರಿ, ತಿಳಿಸ್ರಿ ನೀವು. ಇಡೀ ತಾಲೂಕಿಗೆ, ಇಡೀ ಜಿಲ್ಲಾಗ ತೋರಿಸ್ರಿ. ನಮ್ಮ ಜಿಲ್ಲಾದ ಮಂತ್ರಿ, ಕೃಷಿ ಮಂತ್ರಿ ಬಿ ಸಿ ಪಾಟೀಲ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, 400 ರೂಪಾಯಿಗೆ ಒಂದು ಯೂರಿಯಾ ಗೊಬ್ಬರ ಪಾಳೆ ಹಚ್ಚಿ ತಂದವ್ರು. ನಾನೊಬ್ಬ ಸಣ್ಣ ರೈತ, 260 ರೂಪಾಯಿಗೆ 400 ರೂಪಾಯಿ ಗೊಬ್ಬರ ತರಬೇಕಾದ್ರೆ ನಮ್ಮ ಗತಿ ಏನಾಗಿರ್ಬೋದ್ರಿ? ನಾವು ಬಿಜೆಪಿ ಆಗಿದ್ದು ಇದನ್ನು ಅನುಭವಿಸೋ ರೀ. ಅದಕ್ಕೆ ಮನೇನ ವ್ಯಕ್ತಿ ನೋಡೋಕೆ, ಪಕ್ಷ ನೋಡಿಲ್ಲ ಇಲ್ಲಿ. ಎಸ್, ಭಾಳ ವಿಶೇಷ. ಒಂದು ವಿಷಯ ನಾನು ಹೇಳ್ತೀನಿ, ಸ್ವಲ್ಪ
ಒಂದು ವಿಚಾರ ಈ ಕಡೆ ಎಸ್ ಒಂದು ವಿಚಾರ ಅಂತಂದ್ರೆ ಒಂದು ವಿಚಾರ ಅಂತಂದ್ರೆ ಈ ಕ್ಷೇತ್ರದ ಬಹಳ ವಿಶೇಷತೆ ಇರಲಿ ಜಾತಿ ಧರ್ಮ ಎಲ್ಲವನ್ನು ಮೀರಿದಂತ ಚುನಾವಣೆಗಳು ನಡೆಯತಾ ಇರ್ತದೆ ಯಾಕಂದ್ರೆ ಮನೋಹರ್ ತಹಶೀಲ್ದಾರ್ಗೆ ಸಂಬಂಧಪಟ್ಟಂತ ವಿಚಾರಗಳು ಅವರು ಏನು ಗೆದ್ದು ಬಂದ್ರು ನಾಲ್ಕು ಸಾರಿ ಅವರು ಸಂಬಂಧಪಟ್ಟವರು ಏನು ಜಾಸ್ತಿ ಇರಲಿಲ್ಲ ಇಲ್ಲಿ ಈ ಕ್ಷೇತ್ರದಲ್ಲಿ ಇರಲಿಲ್ಲ ಜಾಸ್ತಿ ಓಕೆ ಹಾಗೇನೇ ಈ ಬಹಳ ಕುತೂಹಲಕಾರಿ ಅಂಶ ಅಂತಂದ್ರೆ ಎಲ್ಲಾ ಕ್ಷೇತ್ರಕ್ಕಿಂತ ಆನ್ಗಲ್ ಬಹಳ ವಿಶೇಷ ಇವರು ಅದನ್ನೇ ಹೇಳ್ತಿದ್ದಾರೆ ನಾನು ಬಿಜೆಪಿಗೆ ಶೋಷ ಓಟ್ ಹಾಕಿದ್ದೀನಿ ನಮ್ಮ ಪಕ್ಷದವರೇ ನಮ್ಮ ಜಿಲ್ಲೆಯವರೇ ಕೃಷಿ ಸಚಿವಂತ್ರಿ ಇದ್ದಾರೆ ನಮ್ಮ ಜಿಲ್ಲೆಯವರೇ ಸಿಎಂ ಅವರೇ ಆದರೂ ಅನುಕೂಲ ಆಗಲಿಲ್ಲ ಹಾಗಾಗಿ ನಾನು ವ್ಯಕ್ತಿ ನೋಡಿ ಓಟ್ ಹಾಕ್ತೀನಿ ಅನ್ನೋದು ಇವರ ಅಭಿಪ್ರಾಯ ಹೇಳಿ ಏನು ಹೇಳಬೇಕು ಅಂದ್ರೆ ಸರ್ ವರದಾ ನದಿ ಇದು ಇದು ನೆರಗಲ್ ಕೆರೆ ರೀ ಒಂದೂವರೆ ಕಿಲೋಮೀಟರ್ ಆಗ್ತದೆ ರೀ ಎಲ್ಲಾ ಕೆರೆಗೆ ಎಲ್ಲ ತಾಲೂಕಿನ ನೀರು ತುಂಬಿದಕ್ಕೆ ನೀರಲ್ಲ ರೀ ಅಕಸ್ಮಾತ್ ಇವತ್ತು ಮಳೆ ಆಗಲಿದ್ರೆ ರೀ ನಾವು ಭತ್ತ ಬೆಳೀತಿದ್ದಿಲ್ಲ ರೀ ಭತ್ತ ಬೆಳೀತಿದ್ವಿ ನಾವು ದೇವ್ರದ ಇದರಿಂದ ಮಳೆಯಾಗಿ ನಮ್ಮ ಕೆರೆ ತುಂಬಿ ಭತ್ತ ಬೆಳಿತೀವಿ ರೀ ನೆಗಳೂರು ಒಟ್ಟು ಹೊಡೆದ 4 ವರ್ಷದ ರೀ ಇವತ್ತಿಗೆ ನಮ್ಮ ಕೆರೆಗೆ ನೀರು ಇರ್ತಿದ್ರೆ ರೀ ಮಳೆ ಜಾಸ್ತಿಯಾಗಿ ನೀರು ಬಂದಕ್ಕೆ ನಾವು ರೈತರು ಅನ್ನವನ್ನ ಪರಿಸ್ಥಿತಿ ಬಂದದ ರೀ ಮಳೆ ಆಗದಂಗೆ ಇದ್ದಿದ್ರೆ ಕೆರೆ ಇದ್ದು ನಮ್ಗೆ ಇಲ್ದಂಗೆ ಆಗಿತ್ತು ರೀ ಬರೇ ಒಂದೂವರೆ ಕಿಲೋಮೀಟರ್ ಇತ್ತು ರೀ ವರದಾ ನದಿಯಲ್ಲಿ 700-800 ಕಿಲೋಮೀಟರ್ ನೀರು ವೇದ ಹಾಕ್ಯಾರ ಈ ನಮ್ಮ ಊರು ನಮ್ಮ ಕ್ಷೇತ್ರ ಎದಕ್ಕೆ ಉಳ್ಕೊಂಡಿದ್ರೆ ಹಿಂದೆ ನಿಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಕೆರೆ ಗಿರೆ ಮಾಡಿ ನೀರು ಗಿರ್ ತುಂಬೋರು ಅಂತೆಲ್ಲ ಕೇಳ್ಪಟ್ಟೆ ಏನು ಕತೆ ಮತ್ತಿದೆ ಹಂಗೆ ಈಗ ಮಾಡಾಕತ್ತಾರ ರೀ ಈಗ ಮಾಡಾಕತ್ತಾರ ಅದನ್ನು ಈಗ ಮಾಡಾಕತ್ತಾರ ರೀ ಈಗ ಎಲೆಕ್ಷನ್ ಮುಂದೆ ಐತಿ ಹಾ ಈಗೆಲ್ಲ ಸ್ಯಾಂಕ್ಷನ್ ಆಗ್ಯಾವ್ರಿ ಈಗೆಲ್ಲ ಅರ್ಜಿ ಬಂದಾವು ಏನು ಹೇಳ್ತಾ ಇದ್ರಿ ಈಗ ಇಲೆಕ್ಷನ್ ಈಗ ಏನ್ರಿ ಈಗ ಇಲೆಕ್ಷನ್ ಮುಂದಿರ್ತಾ ಈಗ ಕೆರೆ ಎಲ್ಲ ತುಂಬಿಸಾಕುಂತಾರೆ ಇವರು ಈಗ ನಮ್ಮ ಹಾನಗಲ್ ಕೆರೆ ಈಗ ಏನ ತೊಗೊಂಡವಿ ಅಂತ ಹೇಳಕ್ಕಂತಾರ್ರಿ ಆದ್ರೆ ಇಲ್ಲಿವರೆಗೂ ಯಾವ್ದು ಅವ್ರು ಕಂಡಿದ್ದಿಲ್ರಿ ಕೆರೆ ಇದು ನಮ್ಮ ಹಾನಗಲ್ ತಲು ನೆರಗಲ್ ಕೆರೆ ಇದ್ದಿಲ್ರಿ ಇದು ಯಾವ ಇಷ್ಟು ಇಲ್ಲಿವರೆಗೆ ಯಾರಿಗೆ ಕಂಡಿದ್ದಿಲ್ಲ ಕಣ್ಣಾಗ್ರಿ ಅದು ಈಗ ಇಲೆಕ್ಷನ್ ಮುಂದಿರೋ ಸಂಬಂಧ ಎಲ್ಲ ಬಿಜೆಪಿ ಲೀಡರ್ ಸುಳ್ಳು ಅದನ್ನ ಕೆರೆ ತುಂಬಿಸ್ತೇವೆ ಅಂತ ಹೇಳಿ ಮೇಡಮ್ ನಾನು ಆಗ್ಲೇ ಮಾತಾಡ್ತಿದ್ದೆ ಒಂದು ಸ್ವಲ್ಪ ಎಲ್ರು ಒಂದು ಸ್ವಲ್ಪ ಸೈಲೆಂಟ್ ಆಗಿರಿ ಎಲ್ಲ ಹಿಂದೆ ಬನ್ನಿ ಹೆಂಗೆ ಹಿಂದೆ ಬನ್ನಿ ಎಸ್ ವರ್ದಿ ಗ್ರಾಮಸ್ಥರು ಅವ್ರವ್ರು ಹೇಳ್ತಾವ್ರೆ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಬನ್ನಿ ಬನ್ನಿ ತಮ್ಮ ಹೆಸರು ಬಸವರಾಜ್ ಬಾರ್ಕಿ ಅಂತಂದೆ ಈ ಬೈ ಎಲೆಕ್ಷನ್ ನಡೀತಾ ಇದೆ ಈ ಬೈ ಎಲೆಕ್ಷನ್ ಅಲ್ಲಿ ವಿಚಾರ ಏನು ಏನ್ ನೋಡಿ ಓಟ್ ಹಾಕ್ತೀರಿ ಯಾರಿಗೆ ಓಟ್ ಹಾಕ್ತೀರಿ ಹ್ಞೂ ಇವತ್ತು 30 ವರ್ಷದಿಂದ ಸಾಧನೆ ನೋಡಿವ್ರಿ ಇಲ್ಲೇ ಉದಾಸೀರ ಕೆಲಸ ಮಾಡ್ಯಾರ ನಾವು ಬಿಜೆಪಿಗೆ ಓಟ್ ಹಾಕೋದು ಮೊದಲಾಗಿಂದ ಬಿಜೆಪಿಗೆ ಅದು ಬಿಜೆಪಿಗೆ ಓಟ್ ಹಾಕ್ತೀವಿ ಇಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಗೋಪಾಪುರ ರಸ್ತೆಯನ್ನು ಮಾಡ್ಯಾರ್ರಿ ಎಲ್ಲ ಮಾಡ್ಯಾರ ರೀ ನಾವು ಬಿಜೆಪಿಗೆ ಓಟ್ ಹಾಕ್ತೀವ್ರಿ ಬನ್ನಿ ಈ ಕಡೆ ಬನ್ನಿ 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 ಒಂದು ಸ್ವಲ್ಪ ನೀವು ಬನ್ನಿ ಸರ್ ಬನ್ನಿ ಬನ್ನಿ ಇಲ್ಲ ಬನ್ನಿ ಇಲ್ಲ ಬನ್ನಿ ನೀವು ಹಿಂಗೆ ಬನ್ನಿ ದಾರಿ ಬಿಡಿ ದಾರಿ ಬಿಡಿ ನೀವು ಈ ಕಡೆ ಬನ್ನಿ ಅಲ್ಲ ನೀವು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಇವ್ರು ಈ ಕಡೆ ಇರಲಿ ನೀವು ಈ ಕಡೆ ಬನ್ನಿ ನೀವು ಈ ಕಡೆ ಬನ್ನಿ ನೀವು ಈ ಕಡೆ ನೀವು ಈ ಕಡೆ ಓಕೆ ಈ ಕಡೆ ಬಂದ್ರಾ ಓಕೆ ಸರ್ ಹೇಳಿ ಸರ್ ನೀವು ಹೇಳಿ 30 ವರ್ಷ ರೀ ಈಗ ಉದಾಸೀರು ಮನೋರು ಇದ್ರು ಇಲ್ಲೇ ಏನೇನು ಕೆಲಸ ಮಾಡಿಲ್ಲ ಅವರು ಈ ಕಾಂಕ್ರೀಟ್ ರೋಡ್ ಉದಾಸೀರು ಮಾಡೀವಿ ಅಂತ ಅವ್ರು ಹೇಳಿದ್ರು ರೀ ಕಾಂಗ್ರೆಸ್ನವರು ನಾವು ಮಾಡಿದ್ವಿ ಅಂದರು ಇಷ್ಟ ಮಾತ್ರ ಗೊತ್ತಾಗೈತಿ ಒಳ್ಳೆ ಯಾರು ರೈತರಿಗೆ ಯಾರು ಏನು ಮಾಡ್ಯಾರ ಅನ್ನೋದು ಯಾರಿಗೆ ಗೊತ್ತಾಗಿಲ್ಲ ಹಾಂ 30 ವರ್ಷದ ಸಾಧನೆ ಇದ್ದಾರೆ ಇವ್ರದ್ದು 30 ವರ್ಷದ ಸಾಧನೆ ಆಯಿತು ಅವರಿಬ್ಬರು ಈಗ ಚುನಾವಣಾ ಅಖಾಡದಲ್ಲಿ ಇಲ್ಲ ಅವರಿಬ್ಬರು ಈಗ ಇಲ್ಲ ಈಗ ಇರೋರ ಬಗ್ಗೆ ನೀವೇನು ಹೇಳ್ತೀರಿ ಏನು ಗ್ಯಾರಂಟಿ ಹೇಳ್ರಿ ಇವ್ರು ಬಂದು ಕೆಲಸ ಮಾಡಿದ್ದಾರೆ ಗ್ಯಾರಂಟಿ ಏನು ಹೇಳ್ಬೇಕು ಹೇಳ್ರಿ ಈಗ ಈಗ ಅಲ್ಲ ಈಗ ಇವರಿಬ್ಬರ ಬಗ್ಗೆ ಈಗ ನಿಂತಿರೋರ ಬಗ್ಗೆ ಯಾರ ಬಗ್ಗೆ ಗ್ಯಾರಂಟಿ ಇಲ್ವಾ ನಿಮಗೆ ಗ್ಯಾರಂಟಿ ಇಲ್ಲರಿ ಇವ್ರು ದುಡ್ಡು ಮಾಡೋಕ್ಕೋಸ್ಕರನೇ ಇದಕ್ಕೆ ಬರೋದ್ರಿ ಇವ್ರು ಬಂದು ಕೆಲಸ ಮಾಡಿದ ನಾವು ಮಾಡ್ಯಾರ ಅಂತ ಹೇಳ್ಬೇಕು ರೀ ಈಗ ಹಂಗೆ ಹೆಂಗೆ ಹೇಳ್ತೀರಿ ಹೇಳ್ರಿ ಹೆಂಗೆ ಗ್ಯಾರಂಟಿ ಕೊಡ್ತೀರಿ ಗ್ಯಾರಂಟಿ ಮೇಲೆ ಈಗ ಕೆಲವ್ರು ಹೇಳ್ತಾರೆ ಮಾನ್ಯವ್ರು ಬಂದರು ಕೋವಿಡ್ ಟೈಮಲ್ಲಿ ಕೆಲಸ ಮಾಡ್ರು ಅಂತ ಕೆಲವ್ರು ಮಾತಾಡ್ತಾ ಇದ್ರು ಸೊ ಈಗ ನೀವು ಹೇಳ್ತೀರಾ ಯಾರು ಬಂದರು ಇದೇ ಹಣೆ ಬರ ಏನು ಮಾಡಲ್ಲ ಅಂತ ಬಂದು ಕೆಲಸ ಮಾಡಿದ ಬಳಕ ನಮ್ಗೆ ಗೊತ್ತ್ರಿ ಮಾನ್ಯವ್ರು ಮಾಡಿದ್ರು ಇಲ್ಲ ನಮ್ಮ ಸಜ್ಜನವ್ರು ಮಾಡಿದ್ರು ಗೊತ್ತಾಗಿದ್ರಿ ಮೊದ್ಲಿಗೆ ಹೆಂಗೆ ಹೇಳ್ಬೇಕು ಈಗ ಒಂದ್ ನಿಮಿಷ ಸರ್ ನೀವು ಸ್ವಚ್ಛ ನಡೆದ್ಮೇಲೆ ಕರೆಂಟ್ ಬರುತ್ತೋ ಇಲ್ಲ ಒಂದು ಗೊತ್ತಾಗೋದು ಓಟ್ ಹಾಕದ್ಮೇಲೆ ತಾನೆ ಗೆದ್ಮೇಲೆ ತಾನೆ ಏನ್ ಕೆಲಸ ಅನ್ಕೋತ ಸ್ವಚ್ಛ ಆನ್ ಮಾಡಿದ ಬಳಕ ಗೊತ್ತಾಗದ್ರಿ ಈಗ ನೀವು ಮಾಡಿದ್ವಿ ಮನೆಯವ್ರಿಗೆ ಆನ್ ಮಾಡಿದ್ವಿ ಅಂತ ಕರಿ ಯಾರ್ರಿ ಈಗ ಮನೆಯವ್ರಿಗೆ ಆನ್ ಮಾಡಿದ್ವಿ ಕೆಲಸ ಮಾಡಲಿಲ್ಲ ಅಂದ್ರ ಇಲ್ಲ ಸಜ್ಜನವ್ರಿಗೆ ಆನ್ ಮಾಡಿದ್ವಿ ಕೆಲಸ ಮಾಡ್ಲಿಲ್ಲ ಅಂದ್ರ ಈಗ ಏನ್ ಮಾಡೋದಿದ್ದೇಳ್ರಿ ಹಾ ಕಳ್ಯಾಕ್ ಬರಂಗಿಟ್ಟಿಲ್ಲ ನೀವು ಬಟನ್ ಲೈಟ್ ಹಾಕಾಕ್ ಬರಂಗಿಟ್ಟಿರಿ ಹೊಳ್ಳಿ ಓಟ್ ತಕ್ಕಂಗ್ ಇಟ್ಟಿರಿ ಮತ್ತ ಅಲ್ಲಿ ಮೇನ ಈಗ ಹೋದ ಸಲ ಮೂರು ಸಲ ಸೋಯಾಬೀನ್ ಬಿತ್ತಿದ್ವಿ ಗೊತ್ತಾದ್ರಿ ಕೇಳ್ರಿ ಎಲ್ಲ ರೈತರು ಅದಾರ ಎಲ್ಲ ಕಳಪೆ ಬೀಜ ಆಂಧ್ರದಿಂದ ಕೊಟ್ರು ಏನ್ ಮಾಡಿದ್ರು ನಿಮ್ಗೆ ರೊಕ್ಕ ಹಾಕ್ತೇವೆ ಅಂದ್ರು ಎಕರೆಕ ಹಾಕಿಲ್ಲ ನಾವು ಕೃಷಿ ಸಚಿವ ಇದ್ರ ಕರೆಸ್ರಿ ಹೇಳ್ತಾನೆ ನಮಗೆಲ್ಲ ಸೋಯಾಬೀನ್ ರೊಕ್ಕ ಬಂದಿಲ್ಲ ಸೋಯಾಬೀನ್ ಯಾರು ದಯವಿಟ್ಟು ಎಲ್ಲ ಹಿಂದೆ ಬನ್ನಿ ಹಿಂದೆ ಹೋಗಿ ಅಲ್ಲ ಒಂದ್ ನಿಮಿಷ ಸರ್ ಹಿಂದೆ ಹೋಗಿ ಅಣ್ಣ ಹಿಂದೆ ಹೋಗ್ರಪ್ಪ ಹಿಂದೆ ಹೋಗಿ ಈಗ ಅದ ರೀ ಹೋದರ್ಷ ಮೂರು ಸಲ ಸೋಯಾಬೀನ್ ತಂದು ಬಿತ್ತೇವಿ ಅವ್ರ ಕೊಟ್ರು ಇಲ್ಲ ನಿಮ್ಗೆ ಎಕರೆ ವಾರ ರೊಕ್ಕ ಹಾಕ್ತೇವೆ ಅಂದ್ರು ಆ ರೊಕ್ಕನೂ ಇಲ್ಲ ನಮಗ ಬೀಜದ ರೊಕ್ಕನೂ ಇಲ್ಲ ಗೊಬ್ಬರ ರೊಕ್ಕ ಕೊಡ್ತೇವೆ ಅಂದ್ರು ಅದು ಇಲ್ಲ
ಮತ್ತು ಈಗ ಹೆಂಗ ಯಾರು ನಂಬಿ ಓಟ್ ಹಾಕೋದು ಎಸ್ ವೀಕ್ಷಕರೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಕೆಲವರು ಬಂದಾಗಲ್ಲ ಅಲ್ಲ ಒಂದು ನಿಮಿಷ ಕೆಲವರು ಬಂದಾಗ ಅಲ್ಲಿ ಹೇಳಿದ್ರು ಕೋವಿಡ್ ಟೈಮಲ್ಲಿ ಮನೆ ಕೆಲಸ ಮಾಡಿದ್ರು ಅಂತ ನಿಮ್ಮಲ್ಲಿ ಒಂದು ಮನಸ್ಥಿತಿ ಬರಬಾರ್ದು ಅಂತ ಹೇಳ್ತಾ ಇರೋದು ಕೆಲವರು ಮನೆ ಕೆಲಸ ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರೆ ಇವ್ರು ಹೇಳ್ತಾರೆ ಯಾರು ಬಂದರು ನಮ್ಮನ್ನು ಉದ್ಧಾರ ಮಾಡಲ್ಲ ಅಲ್ಲ ಯಾರು ಬಂದರು ನಮ್ಮನ್ನು ಉದ್ಧಾರ ಮಾಡಲ್ಲ ಯಾಕೆ ಅಂತಾರೆ ನಮಗೆ ಅನುಭವ ಆಗಿದೆ ಅಂತ ವ್ಯವಸ್ಥೆ ಬಗ್ಗೆನೇ ಬೇಜಾರು ಮಾಡ್ಕತ್ತವರೆ ಆ ಪಕ್ಷ ಈ ಪಕ್ಷ ಅವರು ಇವರು ಮಣ್ಣು ಮಸಿ ಅಂತ ಏನೂ ಅಲ್ಲ ಯಾರು ಬಂದರು ಕಳ್ಳರ ನಮಗೆ ಹೇಳಕತ್ತೀವಿ ಈಗ ನಾವು ಮೋದಿಗೆ ಸುತ್ತಾಟ ಮಾಡೇವಿ ಒಬ್ಬರು 400 ಆಗೈತಿ ವಾಪಸ್ ತಕ್ಕೊಂಡೆ ಹೆಂಗೆ ಆ ರೂಲ್ ಶೀಟ್ ಇಲ್ಲ ನಮ್ಮ ಸಂವಿಧಾನದೊಳಗೆ ಐತೇನ್ರಿ ಹೋಟ್ ವಾಪಸ್ ತಕ್ಕೊಂಡಂಗೆ ಐತೇನು ಇಲ್ಲ ನೀವು ಕೊಟ್ಟಂಗೆ ಕೇಳೋದು ನಾವು ಎಷ್ಟಾಗುದಲ್ರಿ ಮತ್ತೆ ಈಗ ಒಬ್ಬಂಗೆ ಸುಚಾರ್ಜ್ ಮಾಡಿದ್ವಿ ಅವನು ಹೋದ ಮುಂದೆ ಆಫ್ ಮಾಡೋದು ಯಾರು ಕರೆಂಟ್ ಇರ್ದ ಅವ ಸಾಯಾರು ನೀವು ಆರಾಮಿರೋ ಒಟ್ಟೋಗಿ ಕೇಳಿದ್ರು ಅಷ್ಟೇ ಹೇಳಿದ್ರು ಅಷ್ಟೇ ಈಗ ಈ ಸಂದರ್ಶನ ತಗೊಂಡು ಇಲ್ಲೇ ನಾವು 400 ಎಕರೆ ಭತ್ತ ಬೆಳೆದವ್ರಿ ಇಲ್ಲೇ ನರಗಲ್ಲಿ ಕೇರಿ ಅಂತ ಅದ್ರ ಕೆಳಗ ಮಳೆ ಅಲ್ಲ ಬಲ್ಟ ಬೆಳೆದು ಒಂದ್ ಕಡೆ ಇರ್ಲಿ ಈಗ ನಮಗ್ ಭತ್ತದ ಪ್ಯಾಕೆಟ್ ಬಂದೈತ್ರಿ ಗೌರ್ಮೆಂಟ್ ನಿಂದ ಓಟು ಮ್ಯಾರಿ ಐತ್ರಿ ಇದನ್ನ ಯಾವ ಒಂದು ಇಡೀ ಒಂದ್ ಸೆಕೆಂಡ್ ಮಾಡಿ ಹಾಕ್ಬಿಡ್ರಿ ನಮ್ ಕೃಷಿ ಸಚಿವರು ನೋಡ್ಲಿ ಸರ್ಟಿಫೈ ಮಾಡಿದ್ರೆ ನಮ್ಮ ಕೃಷಿ ಸಚಿವರು ಸರ್ಟಿಫೈ ಮಾಡಿ ಕೊಟ್ಟು ಬೀಜನರೇ ಅವು ಅದ್ರಾಗ ಓಟು ಮ್ಯಾರಿ ಐತಿ ಎಕರೆಗೆ 20 ಚೀಲ ಆಗಲ್ಲ ಉಳಿದ ಹೆಂಗ್ ರೈತರು ಹೇಳಿ ಹೇಳಿ ನಾವು ಕೊರೋನಾ ಬಂತ್ರಿ ಫಸ್ಟ್ಗೆ ನಾವು ಆ ಟೈಮ್ನ ಮೆಣಸಿನ ಹಚ್ಚಿದ್ವಿ ರೀ 2 ಎಕರೆ ನಾ ಸಣ್ಣ ರೈತ ನಾನು ಬಡ ರೈತ ಅಂದರೂ ಅಡ್ಡಿ ಇಲ್ಲ 2 ಎಕರೆ ಮೆಣಸಿನ ಹಚ್ಚಿದ್ವಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು ತರಕಾರಿ ಬೆಳೆದವರಿಗೆ ಹೆಕ್ಟ್ರಿಗೆ 25,000 ಅಂತ ಘೋಷಣೆ ಮಾಡಿದರು ಹೆಕ್ಟ್ರಿಗೆ 25,000 ಅಂದ್ರೆ ನನ್ನ ಗಿಡ ಹಾಳಾಗೈತಿ ಅಂತೇಳಿ ನಾವು ಕೃಷಿ ಇಲಾಖೆನ ಕರೆಸಿ ಫೋಟೋ ಹೊಡಿಸಿದ್ವಿ ನಾವು ದಾಖಲೆ ಕೊಟ್ವಿ ಒಂದು ದಾಖಲೆನೂ ತೊಗೊಂಡ್ರೆ ಎಲ್ಲ ತೊಗೊಂಡ್ರೆ ಬ್ಯಾಂಕ್ ಪಾಸ್ಬುಕ್ ತೆಗೆದು ತೊಗೊಂಡ್ರೆ 5 ತಿಂಗಳು 6 ತಿಂಗಳು ವರ್ಷ ಗಂಟಲಿ ಅಡ್ಡಾಡಿ ಸಾಕಾಗಿ ನಿಮ್ದು ಎಫ್ಆರ್ಡಿ ಆಗಿಲ್ಲ ಎಫ್ಆರ್ಡಿ ಯಾರು ಮಾಡ್ಬೇಕು ರೀ ನಾ ಮಾಡ್ಬೇಕಾ ಎಫ್ಆರ್ಡಿ ಮಂತ್ರಿ ಬಂದು ಮಾಡ್ಬೇಕಾ ಈ ಅಧಿಕಾರಿಗಳು ಮಾಡ್ಬೇಕು ಒಂದು ಕೆಲಸ ಯಾವುದಕ್ಕೂ ಹೋಗಲಿ ಲಂಚ್ ಇಲ್ಲ ಕೆಲಸ ಇಲ್ಲರಿ ನಮ್ಮ ತಾಲೂಕು ಅಭಿಷೇಕ ಮಾತ್ರ ಪ್ರತಿಯೊಂದು ಗ್ರಾಮ ಸೇವಕನಿಂದ ಇದರಿಂದ ಹಿಡಿದು ಎಲ್ಲಿಂದ ರೀ ತಲಾಟಿಯಿಂದ ಕೆಳಗಿನಿಂದ ಹಿಡಿದು ತಹಶೀಲ್ದಾರ ಮಠನೂ ಇವಾದವ್ರು ನಮ್ಮಲ್ಲಿ ಎಸ್ ಅಂದರೆ ವೀಕ್ಷಕರೇ ಒಂದು ವಿಷಯ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಜನ ಇಲ್ಲಿ ಜಾತಿ ಧರ್ಮ ಪಕ್ಷ ಅಂತ ನೋಡ್ತಾ ಇಲ್ಲ ಯಾಕೆ ವಿಷಯವನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಇವರೆಲ್ಲ ಮಾತಾಡ್ತಾರೆ ಕೇಳಿಸ್ಕೊತಾ ಇದ್ದೀನಿ ನಾನು ಕೇಳ್ತೀನಿ ನಿಮಗೆ ಕೇಳಿಸ್ಕೊತಾ ಇದ್ದೀರಿ ಇಲ್ಲಿ ಆ ಪಕ್ಷ ಕಾಂಗ್ರೆಸ್ ಅವರು ಭತ್ತ ಬೆಳೀತಾರೆ BJP ಅವರು ಭತ್ತ ಬೆಳೀತಾರೆ ಚುನಾವಣೆ ಬಂದಾಗ ಮಾತ್ರ ಪಕ್ಷ ಬಟ್ ವ್ಯವಸಾಯ ಮಾಡಬೇಕು ರೈತ ಆ ರೈತನ ಕಷ್ಟ ಕೇಳಬೇಕು ನಮ್ಮ ಜಿಲ್ಲೆಯವರೇ ಕೃಷಿ ಸಚಿವ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಹಿಂದೆ ಕೊಟ್ಟಂಥ ಮಾತನ್ನು ಅದನ್ನು ಸಹ ಕೆಲವೊಂದು ಸಂದರ್ಭ ಏನು ರೈತ ತರಕಾರಿ ಬೆಳೆದವ್ರು ಇಷ್ಟು ಪರಿಹಾರ ಅಂತಿತ್ತು ಅದು ಆಗಲಿಲ್ಲ ಬಟ್ ಇಲ್ಲಿ ಭಾಗದ ನಾನು ಹೇಳ್ತೀನಿ ಕೋವಿಡ್ನಿಂದ ಸಮಸ್ಯೆ ಆಗಿದ್ರ ಜೊತೆಗೆ ವರ್ಧಾ ನದಿ ಉಕ್ಕಿ ಹರಿದಾಗ ಈ ಗ್ರಾಮಸ್ಥಳ ಈ ಭಾಗದಲ್ಲಿ ಸಮಸ್ಯೆಗಳಾಗಿದೆ ಅದು 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 ಬಹಳಷ್ಟು ಸಮಸ್ಯೆ ಆಗಿದೆ ಈ ಸಂದರ್ಭದಲ್ಲಿ ಯಾವೊಬ್ಬ ಜನನಾಯಕರು ಸಹ ಯಾವ ಸರ್ಕಾರವು ಸಹ ನಮ್ಗಾಗಲಿಲ್ಲ ಅನ್ನೋದು ಇವರು ಅಳಲು ಓಕೆ ಈಗ ಫೈನ್ಲಿ ಸರ್ ಈಗ ಇನ್ಯಾರು ತುಂಬ ಮಾತಾಡಬೇಕು ಅಂತಿರೋದು ಈಗ ಇಲ್ಲ ಈಗ ಒಂದು ನಿಮಿಷ ಈಗ ತಾಳಿ ಪಾಪ ಬೇರೆ ಬೇರೆ ಬೇರೆಯವರು ಮಾತಾಡಲಿ ಒಂದು ನಿಮಿಷ ಸರ್ ತಮ್ಮ ಹೆಸರು ಮಾತಾಡ ನೀನು ಸರ್ ನಮ್ಮ ಸರ್ ಮೊದಲೇದಾಗಿ ನಮ್ಮ ಹೋಟು ಶ್ರೀನಿವಾಸ್ ಮಾನೆಯವರಿಗೆ ಎದ್ರ ಸವಾಗಿ ಅಂದ್ರೆ ಈಗ ಕೊರೋನಾ ಕಾಲದಾಗ ಭಾಳ ಉಪಯೋಗ ಆಗ್ಯಾರ ಇದು ಎಲ್ಲರೂ ಹೇಳ್ಯಾರು ಇದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾನೆಯವರ ಇದ್ದರು ಆ ಸಂದರ್ಭದಲ್ಲಿ ಕೆಲವರು ಏನಾಡಿದ್ರು ನೀವು ಹೋಟ್ ಹಾಕಿ ಅವ್ರು ಗೆದಸ್ ಕಳಿಸ್ಬಿಟ್ರೆ ಇವರು ಇಲ್ಲಿಯರಲ್ಲ ಹುಬ್ಳಿ ಕಡೆ ಹೋಗ್ಬಿಡ್ತಾರೋ ಅಂತ ಅಂದಿದ್ರು ಅಪೋಸ್ ಪಾರ್ಟಿಯವರು ಆ ಸಂದರ್ಭದಾಗ ಇವರು ಒಂದು ಕಡೆ ಏನಂದರು ನಾ ಸೋತರು ಇಲ್ಲೇ ಗೆದ್ದರೂ ಇಲ್ಲೇ ಅನ್ನಂಥ ಮಾತು ಹೇಳಿದರು ಅದರ ಪ್ರಕಾರ ಸೋತರು ಸೋತರು ಆಮ್ಯಾಗ ಸೋತರು ಇಲ್ಲೇ ಇರ್ತೇನೆ ಅಂದಿದ್ರಲ್ಲ ಇಲ್ಲೇ ಅದಾರು ಅವರು ಆ ಒಂದು ವಿಚಾರವಾಗಿ ಮುಂದೆ ನುಡ್ದಂತೆ ನಡೀತಾರಪ್ಪ ಅಂದಂಥ ವಿಚಾರ ನಮ್ಮಲ್ಲಿ ಬಂದುಬಿಟ್ಟೈತಿ ಸೋತರು ಇಲ್ಲೇ ಇರ್ತೇನೆ ಅಂದಿದ್ರಲ್ಲ ಆ ವಿಚಾರ ಅವರು ಸೋತರು ಇಲ್ಲೇ ಅದಾರು ಅವರು ಸೋತರು ಇಲ್ಲೇ ಇರೋ ಸಲುವಾಗಿ ಮಾತನಂಗೆ ನಡ್ಕೊಂತಾರಪ್ಪ ಅನ್ನೋ ವಿಚಾರಕ್ಕೆ ನಾವು ಮಾನ್ಯವರಿಗೆ ಓಟ್ ಕೊಡ್ತೀವಿ ನಿಮ್ದು ಯಾರಿಗೆ ಬ್ರದರ್ ನಾವು ಮಾನ್ಯವರಿಗೆ ಹಾಕ್ತೀವಿ ಸರ್ ನಿಮ್ದು ಯಾರಿಗೆ ನಾವು BJPಗೆ ಹಾಕ್ತಾರೆ ಸರ್ ನಿಮ್ಮದು ನಾವು ಮಾನ್ಯವರಿಗೆ ಸರ್ ನಿಮಗೆ BJP ರೀ ಓಕೆ ಯಾವ ಕಾರಣಕ್ಕೆ BJP BJP ಅಂತಂದ್ರೆ ಈಗ ಮನೆ ಹೇಳಿದ್ರಿ ರೀ ಅವರು ಒಂದು ವರ್ಷ ಇದು ಮಾಡ್ಯಾರ ಅಂತ ಅವರು ಮೂರು ಇದು ಜಿಲ್ಲಾ ಇದು ಇದ್ರು ಅವರು ಏನು ಇದು ಇದ್ರಿ MLC ಹಂಗಾಗಿ ಇದು ಹನ್ನೆರಡು ತಾಲೂಕು ಇದು ಮಾಡಿದ್ರಿ ಅವರು ಕಂಟೆಸ್ಟ್ ಮಾಡಿದ್ರು ಅಂತ ನೀವು ಕಾರಣ ಕೊಡ್ತಾ ಇದ್ದೀರಿ ಸರ್ ನಿಮ್ದು ಯಾರಿಗೆ ಸರ್ ಓಟು ನಮ್ಮ ಓಟು ಶ್ರೀನಿವಾಸ್ ಮಾನ್ಯರಿಗೆ ಸರ್ ನಿಮಗೆ ಬ್ರದರ್ ಯಾರಿಗೆ ಬ್ರದರ್ ಕಾಂಗ್ರೆಸ್ ರೀ ನಿಮ್ದು ಯಾರಿಗೆ ಸರ್ ಮಾನ್ಯ ಸಾಹೇಬ್ರಿಗೆ ಓಟು ಹೇಳಿ ಹೇಳಿ ಸರ್ ಹೇಳಿ ಸರ್ ಹತ್ತು ಸಲನೂ ಕೇಳಿ ಕೆಲಸ ಮಾಡ್ರಿ ಅಂತಂದ್ರೆ 300 ತಹಸೀಲ್ದಾರನು ಮಾಡಿಲ್ಲ ಉದಾಸಣ್ಣರು ಮಾಡೇ ಇಲ್ಲ ಹಂಗ ನಮ್ಮ ಕೆರೆ ಒಡ್ ಒಡೋದು ಹೋಗಿ ಅಲ್ಲಿ ನೀರು ತರಕ್ ಹೋದ್ರು ನಮ್ಮ ನೀರು ಸಿಗ್ಲಿಲ್ಲ ಒಳಗೆ ಬಿಟ್ಬಿಟ್ರು ಖಾಲಿ ಹೋಗ್ಬಿಟ್ರು
ಈಗ ಮಾನ್ಯ ಸಾಹೇಬರು ಅವ್ರು ಅಡ್ಡಾಡಿ ಪ್ರಯತ್ನ ಮಾಡಕ್ ನಿಂತಾರ ನಾವು ಮಾನ್ಯ ಸಾಹೇಬರಿಗೆ ಓಟ್ ಕೊಡೋದು. ಓಕೆ, ನಾನೇನ್ ಮಾಡ್ತೀನಿ ಎಲ್ಲ ಹಿಂದೆ ಹೋಗಿ ನಿಮ್ ಮೂರು ಬೋರ್ಡ್ ಕಡೆಗೆ ಬನ್ನಿ, ಹಿಂಗೆ ಎಲ್ಲ ಹಿಂಗೆ ಸರ್ಕಳಿ ಸರ್ಕಳಿ ಎಲ್ಲ ಹೇಳಿ ಸರ್ ನೀವು ಹೇಳಿ. ನಾವು ಕೋವಿಡ್ದಾಗ ಎಲ್ಲರೂ ಸತ್ತೋಗಿದ್ದೀವಿ ರೀ, ಬಿ ಜೆ ಪಿ ಸರ್ಕಾರ ಇಲ್ಲ ಅಂದ್ರೆ ಅದಕ್ಕೆ ನಾವು ಬಿ ಜೆ ಪಿಗೆ ಓಟ್ ಹಾಕ್ತೇವೆ ರೀ. ಆ ಬೆಳಕ ಸಾಲ ಬೆಳೆಸಾಲ ಇದು ಬೆಳೆ ಮೀನು ಬಂದೈತಿ, ಎಲ್ಲ ರೈತರಿಗೆ ಸುಖ ಆಗೈತಿ, ಆ ಕೆರೆನೂ ತುಂಬಿಸ್ತೀವಿ ಅಂದಾರ, ಎಲ್ಲರಿಗೆ ಬಂದೈತಿ, ಖಾತೆ 6,000 ರೂಪಾಯಿನೂ ಬಂದೈತಿ, ಕೇಂದ್ರ ಸರ್ಕಾರದಿಂದ 6,000, ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಬಂದು ಮುಟ್ಟಾವ. ಓಕೆ, ಈಗ ನಮ್ಮ ಕ್ಯಾಮ್ರಾಮನ್ ಹಿಂದೆ ಹೋಗ ಕೇಳ್ತೀನಿ, ಎಲ್ಲ ನಿಮ್ಮ ಬೋರ್ಡ್ ಹಿಂದಕ್ಕೆ ಬನ್ನಿ, ಎಲ್ಲರೂ ಒಟ್ಟಿಗೆ ಕೇಳ್ತೀನಿ, ನಿಮ್ ನಿಮ್ಮ ಕೈ ಎತ್ತಿ ಯಾರಿಗೆ ಅಂತ. ಹಿಂದೆ ಬನ್ನಿ, ಹೆಂಗೆ ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ, ಹಿಂದೆ ಬನ್ನಿ ಸರ್ ಹೇಳ್ತೀನಿ. ಎಲ್ಲ ಹೇಳಿ ಸರ್, ಹೇಳಿ ಹೇಳಿ. ಏನಿಲ್ಲರಿ ಸರ, ನನ್ನೊಂದು ಪ್ರಶ್ನೆ ರೀ ನಿಮ್ಗೆ. ಒಂದು ನಿಮಿಷ ಸರ್, ಈಗ ಹೇಳಿ ಸರ್, ಹೇಳಿ ಒಂದು ನಿಮಿಷ, ಒಂದು ನಿಮಿಷ, ಹಾಂ ಹಾಂ ಒಂದು ನಿಮಿಷ ಹೇಳಿ. ಜಾತಿ ಭೇದ ಮಾಡೋದಲ್ರಿ ಬಿ ಜೆ ಪಿ ಸರ್ಕಾರ. ಸರ್ ನನ್ನೊಂದು ಪ್ರಶ್ನೆ ನಿಮ್ಗೆ, ಬೇರೆ ಏನಿಲ್ಲರಿ, ನಮ್ಮಲ್ಲಿ ಈಗ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ರೀ, ಕೋವಿಡ್ನಾಗ ಪರಿಹಾರ ಕೊಟ್ಟವಿ, ಮನೆ ಮೊನ್ನೆ ಮಳೆ ಬಂದ್ರೆ ಮನೆ ಕೊಟ್ಟವೆ ಅಂತಾರೆ. ನನಗೆ ನಿಮ್ಮ ಮೂಲಕ ಒಂದು ಆಗ್ರಹ ಮಾಡ್ತೇನೆ ರೀ, ನಿಮ್ಮ ಟಿ ವಿ ಪಾಸ್ ಸ್ಟುಡಿಯೋದೊಳಗೆ ಕುಟ್ಕೊಂಡು ನಮ್ಮ ವರ್ದಿಗೆ ಇಂಥವ್ರಿಗೆ ರೊಕ್ಕ ಬಂದೈತೆ ಅನ್ನಂಗೆ ಒಂದು ಲೆಟರ್ ಕೊಡಿ. ಓಕೆ, ಎಲ್ಲರದ್ದು ಸೇಮ್ ಪ್ರಶ್ನೆ ಹಿಂದೆ. ಈಗ 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 ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ ಎಲ್ಲ ಹಿಂದೆ ಹೋಗಿ ಮೂರು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ ಅಷ್ಟೇ. ಯಾರು ಹಿಂದೆ ನೀಟಾಗಿ ಕವರ್ ಆಗಲಿ, ಕ್ಯಾಮ್ರಾಮನ್ ಬೇಕಾದ್ರೆ ಇನ್ನೂ ಹಿಂದೆ ಹೋಗಲಿ, ದಯವಿಟ್ಟು ಹಿಂದೆ ಬನ್ನಿ. ಕಾಂಗ್ರೆಸ್ ಕ್ಯಾಂಡಿಡೇಟು, ಮೊದಲನೇ ಪ್ರಶ್ನೆ, ಕಾಂಗ್ರೆಸ್ ಕ್ಯಾಂಡಿಡೇಟು ಶ್ರೀನಿವಾಸ್ ಮನೆಗೆ ಓಟ್ ಹಾಕ್ತೀನಿ, ಅವ್ರು ಕೈ ಎತ್ತಿ. ಓಕೆ ಓಕೆ ಓಕೆ. ಸೆಕೆಂಡ್, ಬಿ ಜೆ ಪಿಯ ಶಿವರಾಜ್ ಸಜ್ಜನ್ಗೆ ಓಟ್ ಹಾಕ್ತೀನಿ, ಅವ್ರು ಕೈ ಎತ್ತಿ. ಶಿವರಾಜ್ ಸಜ್ಜನ್, ಓಕೆ ಓಕೆ. ಸರಿ 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 ಸರಿ. ಜೆ ಡಿ ಎಸ್, ಅಲ್ಲ ಅಲ್ಲ ಜೆ ಡಿ, ಒಂದು ನಿಮಿಷ. ಎಸ್ ಸರಿ 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 ಸರಿ. ಮಾನೆ ಅವ್ರದ್ದು ಆಯ್ತು, ಆಮೇಲೆ ಬಿ ಜೆ ಪಿಗೆ ಓಟ. ಒಂದು ನಿಮಿಷ ರೀ, ಒಂದು ನಿಮಿಷ ಸರ್, ಸರ್ ಒಂದು ನಿಮಿಷ, ಒಂದು ನಿಮಿಷ. ಓಕೆ ಸರ್, ಒಂದು ನಿಮಿಷ. ಬಪ್ಪ ಇಲ್ಲಿ ಬರ ಬರ ಇಲ್ಲಿ ಒಂದು ನಿಮಿಷ. ಇರಿ 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 ಇರಿ. ಫೈನ್ಲಿ ಜೆ ಡಿ ಎಸ್ಗೆ ಓಟ್ ಹಾಕ್ತೀರಪ್ಪ? ಜೆ ಡಿ ಎಸ್ಗೆ ಯಾರಪ್ಪ ಹಾಕ್ತೀರಪ್ಪ? ಜೆ ಡಿ ಎಸ್ಗೆ ಯಾರು ಹಾಕ್ತೀರೋ? ಓಕೆ ಸರಿ 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 ಸರಿ. ಎಸ್ ವೀಕ್ಷಕರೇ, ವೀಕ್ಷಕರೇ, ಓಕೆ ಓಕೆ ಓಕೆ. ಎಸ್ ವೀಕ್ಷಕರೇ, ವೀಕ್ಷಕರೇ, ಇದು ವರ್ದಿ ಗ್ರಾಮಸ್ಥರ ಅಭಿಪ್ರಾಯ ಆಗಿತ್ತು. ಒಂದಷ್ಟು ಜನ ಕೋವಿಡಲ್ಲಿ ಕೆಲಸ ಮಾಡಿದ್ದಾರೆ, ಮಾನ್ಯ ಅವ್ರಿಗೆ ಇದು ಮಾಡ್ತೀವಿ ಅಂತ ಕೆಲವರು ಮಾತಾಡಿದ್ರು, ಇಲ್ಲ ನಮಗೆ ಬಿ ಜೆ ಪಿ ಸರ್ಕಾರ ಅನುಕೂಲ ಮಾಡಿದೆ ಅಂತ ಕೆಲವರು ಮಾತಾಡಿದ್ರು. ಎಲ್ಲ ಫೈನ್ಲಿ 30ನೇ ತಾರೀಕು ಓಟ್ ಹಾಕ್ತಾರೆ, ಎರಡು ಕೌಂಟ್ ಆಗುತ್ತೆ ಅವತ್ತು ಕೌಂಟು. ಆದರೆ ಎಲ್ಲರೂ ಬೆಳಗ್ಗೆ ಎದ್ದು ಅವ್ರ ಗದ್ದೆ ಹತ್ರ ಹೋಗಬೇಕು, ವ್ಯವಸಾಯ ಮಾಡಬೇಕು, ಇದೇ ಜೀವನ ಸರ್. ಇದಿಷ್ಟು ವರ್ದಿ ಗ್ರಾಮಸ್ಥರ ಅಭಿಪ್ರಾಯ ಆಗಿತ್ತು. ಮತ್ತಷ್ಟು ಹಳ್ಳಿಗಳಿಗೆ ಹೋಗ್ತೀನಿ, ಅವ್ರ ಅಭಿಪ್ರಾಯ ತಿಳಿಸಾನೆ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ.